ಮೊದಲನೇದಾಗಿ ಹೇಳ್ಬಿಡ್ತೀನಿ ನಾನೇ ಇವತ್ತಿಲ್ಲಿ. ಹಾಂ ನಮಸ್ತೆ. ಇವತ್ತಿಲ್ಲಿಗೆ ಬರೋದಕ್ಕೆ ಮೊದಲನೇದ ಕಾರಣ ಸಾಹೇಬ್ರು, ಆದರೆ ನಮಗೊಬ್ರು ಸಾಹೇಬ್ರು ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಪಬ್ಲಿಕ್ ಆಗಿ ಉಳಿಯೋದಿಕ್ಕೆ, ಬೈಯೋದಿಕ್ಕೆ, ಹಾಗೆ ಪ್ರೀತಿ ಮಾಡೋದಕ್ಕೆ ಅಧಿಕಾರ ಇರೋದು ಒಬ್ಬರಿಗೇನೆ. ನಾವು ಅಪ್ಪಾಜಿ ಅಂತ ತುಂಬಾ ಪ್ರೀತಿಯಿಂದ ಕರಿತೀವಿ. ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅಣ್ಣ ಅವರು, ಅವರು ಆಕ್ಚುಲಿ ಅವತ್ತೇ ಫೋನ್ ಮಾಡಿ ಹೇಳಿದ್ರು, ರಾಜಾ ಈ ತರ ಒಂದು ಫಂಕ್ಷನ್ ಇದೆ, ನಂಗೆ ತುಂಬಾ ಬೇಕಾದವ್ರು ನೀವು ಹೋಗ್ಬೇಕಂತ ಹೇಳಿ. ಖಂಡಿತ ಅಪ್ಪಾಜಿ, ಅವ್ರು ಬೇಕಾದ್ರೆ ಬಾವಿಗೆ ಬೀಳಂದ್ರು ಬೀಳಕ್ ರೆಡಿ ಇರ್ತೀವಿ, ಒಂದು ಫಂಕ್ಷನ್ಗೆ ಹೋಗಲ್ಲ ಅಂತ ಹೇಳ್ತೀವ ನಾವು ಯಾವತ್ತೂ. ಸೊ ಅದರಿಂದ ಸಾಹೇಬ್ರಿಗೂ ಅವ್ರು ತುಂಬಾ ಹತ್ತಿರದಾಗಿದ್ದ, ಸದಾ ನಿಮ್ ಸೇವೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ, ಇನ್ನು ಹೆಚ್ಚು ಅವರು ಕಾರ್ಯಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗ್ ಬೇಡ್ಕೊಳ್ತೀನಿ ಅಣ್ಣ. ಹಾಗೇನೆ ಆಡಕ್ಕಾಗ್ಲಿ ಕುಣಿಯಕ್ಕಾಗ್ಲಿ ನನಗೆ ಬರಲ್ಲ, ಮೊದಲು ಅದನ್ನ ಹೇಳಿದೆ, ಈಗಲೂ ಅದನ್ನ ಹೇಳ್ತಾ ಇದ್ದೀನಿ. ಆದ್ರಿಂದ ಒಂದು ಡೈಲಾಗ್ ಹೇಳ್ಬಿಡ್ತೀನಿ, ಅದನ್ನೇ ಎಲ್ಲ ಅಂತ ತಿಳ್ಕೊಂಡು ದಯವಿಟ್ಟು ನಮ್ಮ ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಏ ಕ್ಯಾತ್ರೆ, ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನ್ ಗೊತ್ತೈತಿ? ಇದು ಕೆಚ್ಚದೆ ಕಲಿಗಳ ನಾಡೈತಿ, ಅಂಜಿಕೆ ಎಂಬುದರಿದಿರ ಬೀಡೈತಿ, ಕಿತ್ತೂರು ದೇಶಭಕ್ತಿ ಸ್ವಾಭಿಮಾನದ ಗೂಡೈತ್ರಿ. ಧನ್ಯವಾದಗಳಣ್ಣ.